ನಮಸ್ಕಾರ. ಇಷ್ಟು ಬೇಗ 80 ವರ್ಷ ನನಗಾಗತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆಗಿದೆ. ಯಾವುದನ್ನು ಬೇಕಾದ್ರೂ ತಡಿಬೋದು, ವಯಸ್ಸನ್ನು ತಡೆಯೋದು ಆಗಲ್ಲ, ಅದು ಬಂದೇ ಬರುತ್ತೆ. ವರ್ಷಗಳು ಹೊರಡುತ್ತವೆ, ದಿನಗಳು ಕಳೆಯುತ್ತವೆ. ನಾನೇನಾದರೂ 80 ವರ್ಷವನ್ನು ನನ್ನ ಜೀವನದಲ್ಲಿ ಕಂಡೆ ಅಂದರೆ ಅದಕ್ಕೆ ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದಿದೆ. 7 ಬೀಡುಗಳನ್ನು ಕಂಡಿರುವ ದ್ವಾರಕೀಶ್ ಇನ್ನೂ ಚೈತನ್ಯವಾಗಿದ್ದಾನೆ, ಇನ್ನೂ ನಗನಗತಾ ಇದ್ದಾನೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯವೊಂದಿರಲಿ ಅನ್ನೋ ಒಂದು ನಂಬಿಕೆಯಿಂದ ಜೀವನವನ್ನು ಸಾಗಿಸುತ್ತಿರುವ ನಾನು ದ್ವಾರಕೀಶ್. ನಿಮಗೆಲ್ಲ ಎಷ್ಟು ನಮಸ್ಕಾರ ಮಾಡಿದ್ರೂ ಸಾಲದು. ಯಾಕೆಂದರೆ ಕೇವಲ ಎಲ್ಲೋ ಇದ್ದವ ಬಂದವನು ಇಷ್ಟೊಂದು ನನ್ನ ಕೈಲಿ ಕೆಲಸವನ್ನು ಆ ಸ್ವಾಮಿ ಮಾಡಿಸ್ತಾ ಅಂದರೆ ಅದೆಲ್ಲವೂ ಅವನಿಗೆ ಸೇರಬೇಕಾಯ್ತು. ನನ್ನ ಕೈಲಿ ಏನೂ ಇಲ್ಲ, ಎಲ್ಲ ನಿಮ್ಮ ಅಭಿಮಾನ, ನಿಮ್ಮ ಪ್ರೀತಿ, ನಿಮ್ಮ ಒಂದು ವಿಶ್ವಾಸ ನನ್ನನ್ನು ಎಲ್ಲಿವರೆಗೆ ತಂದಿದೆ. ಈ ನಿಮ್ಮ ಪ್ರೀತಿ, ಈ ನಿಮ್ಮ ವಿಶ್ವಾಸ ಸದಾ ಹಾಗೇ ಇರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಸದಾ ನಗನಗುತ್ತಾ ಇರೋ ಹಾಗೆ, ಖುಷಿಯಾಗಿರೋ ಹಾಗೆ ನೀವುಗಳು ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ಇವತ್ತೊಂದು ದಿವಸ ದ್ವಾರಕೀಶ್ ಅವರು ಹುಟ್ಟಿದ ದಿವಸ, ಅಂದರೆ ಮೊನ್ನೆ ಹುಟ್ಟಿದ್ರು ಅವರು. ಸೊ ಇವತ್ತು ಭಾನುವಾರ ಆದ್ದರಿಂದ ಎಲ್ಲರನ್ನೂ ಕರೆದು ಒಂದು ಕಾರ್ಯಕ್ರಮ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತು ಇಟ್ಕೊಂಡಿದ್ದೀವಿ. ಇವನಿಗಿಂತ ನಾನು 2 ವರ್ಷ ದೊಡ್ಡವನು. ಒಂದು ರೀತಿ ನನಗೆ ಸಂತೋಷ, ಯಾಕೆಂದರೆ ನಾವು ಇಬ್ಬರು ಒಟ್ಟಿಗೆ ಬೆಳೆದವರು ಅಂತಲೂ ಹೇಳ್ಬೋದು. ಅವನು ಹುಟ್ಟಿದಾಗಿಂದ ನಾನು ನೋಡಿರೋನು. ಸೊ ಆ ಥರದಲ್ಲಿ ಇದ್ದು ಆಮೇಲೆ ಅವನು ಚಿಕ್ಕ ವಯಸ್ಸಲ್ಲಿ ಅವನು ಆಡಿದ ಆಟಗಳು, ಆಮೇಲೆ ಆ ಹುಲಿ ವೇಷಗಳಾಗಲಿ, ಆಮೇಲೆ ನಾಟಕದಲ್ಲಿ ಪಾರ್ಟ್ ಮಾಡೋದಾಗಲಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸೋದರ ಮಾವನ ಗೀಳವನಲ್ಲಿರೋದ್ರಿಂದ, ಸೋದರ ಮಾವನ ರಕ್ತ ಅವನಲ್ಲಿ ಹರಿತಿದ್ದರಿಂದನೇ ಅವನೊಬ್ಬ ಸಿನಿಮಾ ಕಂಪನಿಗೆ ಬರೋಕ್ಕೆ ಅವಕಾಶ ಆಯಿತು. ಮೊದಲಿಂದನೂ ಆಸೆ ಸಿನಿಮಾದಲ್ಲಿ ಪಾರ್ಟ್ ಮಾಡಬೇಕು ಪಾರ್ಟ್ ಮಾಡಬೇಕು ಅಂತ. ಆದರೆ ಅವ್ರ ಸೋದರ ಮಾವನು ಶ್ರೀಕೃಷ್ಣಮೂರ್ತಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಮೊದಲು ನೀನು ಓದು ಮುಗಿಸ್ಬಿಡು, ಯಾಕೆಂದರೆ ಓದು ಬಹಳ ಮುಖ್ಯ ಜೀವನಕ್ಕೆ, ಅದು ಮುಗಿಸು ಆಮೇಲೆ ಅಂದಳು. ಅದು ಕರೆಕ್ಟಾಗಿ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡ್ದೆ. ಆಮೇಲೆ ಅವ್ರ ಅಣ್ಣ ಒಂದು ದೊಡ್ಡ ಇಂಜಿನಿಯರಿಂಗ್ ಶಾಪ್ ಹಾಕ್ಕೊಟ್ರು, ಆಟೋಮೊಬೈಲ್ ಶಾಪ್ ಹಾಕ್ಕೊಟ್ರು. ಆದರೆ ಏನೇ ಆದರೂ ಕೂಡ ಅವನಿಗೆ ಇದ್ದಿದ್ದು ಎಲ್ಲಿ ಅಂತ ಹೇಳಿದ್ರೆ ಸಿನಿಮಾ ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಅನ್ನೋದೇ ಆಸೆ. ಸೊ ಅದು ತಕ್ಕಾಗಿದ್ದೇನೆ. ಇದರ ವೀರ ಸಂಕಲ್ಪದಲ್ಲಿ ಒಂದು ಅವಕಾಶ ಸಿಕ್ತು. ಆ ವೀರ ಸಂಕಲ್ಪದಿಂದನೇ, ಆ ಅವಕಾಶದಿಂದ, ಒಂದು ಕಾಮಿಡಿ ಪಾರ್ಟಿಂದ ಅವನು ಎಲ್ಲಿವರೆಗೂ ಬಂದ ಅಂದರೆ ದೊಡ್ಡ ಕಾಮಿಡಿಯನ್ ಆಗ್ಬಿಟ್ಟ. ಎಷ್ಟು ಕಾಮಿಡಿಯನ್ ಆದ ಅಂದರೆ, ಕಾಮಿಡಿಯನ್ ಮಾತ್ರ ಅಲ್ಲ, ಅವನು ಒಬ್ಬ ದೊಡ್ಡ ನಟನಾದ.
ನಟನ ಅಷ್ಟೇ ಅಲ್ಲದೇ ರಾಜ್ಕುಮಾರ್ ಜೊತೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ತುಂಬ ತುಂಬ ಚಿತ್ರಗಳನ್ನು ಅಭಿನಯಿಸಿ ಈ ಅವರಿಬ್ಬರದ್ದು ದೊಡ್ಡ ಪಾಪ್ಯುಲರ್ ಪೇರ್ ಆಗೋಯಿತು. ಒಳ್ಳೆ ಪೇರ್ ಅದು, ಅವ್ರ ನಾಯಕರು ಇವರು ಕಾಮಿಡಿ, ಹೀಗಾಯಿತು. ಜೊತೆ ಜೊತೆ ಪಾರ್ಟ್ ಮಾಡುವಾಗಲೂ ರಾಜ್ಕುಮಾರ್ ಅವ್ರ ಜೊತೆ ಪಾರ್ಟ್ ಮಾಡಿ ಹಾಗೂ ಹೀಗೂ ಮಾತಾಡಿ, ಮಾತಿನಲ್ಲಿ ದ್ವಾರಕೀಶ್ ಮಲ್ಲ. ಆದ್ದರಿಂದನೇ ರಾಜ್ಕುಮಾರ್ ಜೊತೆ ಮಾತಾಡಿ ರಾಜ್ಕುಮಾರ್ ಅವ್ರ ಕಾಶಿಟ್ ಪಡೆದು ಮೊದಲು ಮಾಡಿದ್ದು ಮೇರ್ ಮುತ್ತಣ್ಣ, ಅದು ಅದ್ಧೂರಿಯಾಗಾಯಿತು. ಅದ ನಂತರ ತಾನೇ ಆದ ದೊಡ್ಡ ದೊಡ್ಡ ಚಿತ್ರಗಳನ್ನೆಲ್ಲ ತೆಗೆಯೋಕೆ ಶುರು ಮಾಡಿದ್ರು. ವಿಷ್ಣುವರ್ಧನ್ ಜೊತೆ ಹಲವಾರು ಚಿತ್ರಗಳು ತೆಗೆದ್ರು, ಎಷ್ಟೋ ಚಿತ್ರಗಳು ತೆಗೆದುಬಿಟ್ಟಿದ್ದಾರೆ. ಅವ್ರ ಜೀವನದಲ್ಲಿ ಎಲ್ಲ ನೋಡಿದ್ದಾರೆ, ಸೋಲು ಗೆಲುವು ಯಶಸ್ಸು ಸುಖ ದುಃಖ ಎಲ್ಲನೂ ನೋಡಿ ಇವತ್ತು ನಿಮಿಷ ಅದರಲ್ಲಿ ಈಜಾಡ್ತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ, ತೇಲಾಡ್ತಾ ಇದ್ದಾನೆ. ಹಾಗೇನೆ ಇನ್ನು ಮುಂದೆ ಕೂಡ ಅವ್ನು ಚೆನ್ನಾಗಿರಲಿ, ಯಾಕೆಂದರೆ ಹಲವಾರು ಚಿತ್ರಗಳು ತಯಾರಿಸಿದ್ದಲ್ದೇ ಜೊತೆಗೆ ನಿರ್ಮಾಪಕರು ಆದಾಗದ್ದಲ್ದೇ ನಿರ್ದೇಶಕನೂ ಆಗಿದ್ದಾನೆ. ಅಷ್ಟಲ್ಲದೆ ನಿರ್ದೇಶಕನಾಗಿದ್ದಲ್ದೇ ನಮ್ಮಂಥ ನಿರ್ದೇಶಕರಿಗೆ ಅವಕಾಶ ಕೊಟ್ಟಿದ್ದಾನೆ. ನನಗೆ, ನಮ್ಮ ಗುರುಗಳಾದ ಸಿದ್ಧಲಿಂಗಯ್ಯನಿಗೆ, ಅವ್ರಿಗೆಲ್ರಿಗೂ ಅವಕಾಶ ಕೊಟ್ಟಿದ್ದಾನೆ. ಇವತ್ತೇನಾದ್ರು ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಇದು ಅದು ಇವನಿಂದಾನೆ, ಈ ದ್ವಾರಕೀಶಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವು 100 ವರ್ಷ ಇನ್ನೂ ಚೆನ್ನಾಗಿರಲಿ. ಹೀಗೇ ಅವ್ನ ಬರ್ತಡೇಗೆ ನಾವೆಲ್ಲ ಬರೋಣ, ಸೇರೋಣ, ನಗ್ ನಗ್ತಾ ಅವನಿಗೆ ಆಶೀರ್ವಾದ ಮಾಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಂದರೂ ಮಹಾನುಭಾವರು ಅಂದರಿಕೆ ವಂದನಾಲು ಅಂದಂಗೆ, ಇಂತಿಂಥ ಮಹಾನುಭಾವರು ಮಾತಾಡ್ಬೇಕಾದ್ರೆ ನಾವು ಮಾತಾಡೋದು ಏನು ಇರೋದೇ ಇಲ್ಲ. ಹಾಂ, 100 ಜನಕ್ಕಲ್ಲ 1000 ಜನಕ್ಕೆ ದಾರಿದೀಪ ಆಗಿರೋಂಥ ಮನುಷ್ಯ. ಇನ್ನೂ 100 ವರ್ಷ ಚೆನ್ನಾಗಿರಲಿ, ಹಾಂ, ಇನ್ನೂ ಅವರಿಂದ ಒಳ್ಳೆ ಕೆಲಸಗಳಾಗಲಿ ಅಂತ ಆ ದೇವ್ರನ್ನ ಭಗವಂತನಲ್ಲಿ ಮಂತ್ರಾಲಯದ ರಾಮಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಷ್ಟು ಬಿಟ್ಟು ನಾನು ಇನ್ನೇನು ಹೇಳೋಕ್ಕೆ, ನನಗೆ ತಂಗಿ ನಮ್ಮ ಹೆಂಡತಿ ಅಣ್ಣನ ಬಗ್ಗೆ, ನಾನು ನಮ್ಮಣ್ಣ ಚಿಕ್ಕನಿಂದಾನು ಒಟ್ಟಿಗೆನೇ ಇದ್ದಿದ್ದು. ನಮ್ಮ ತಂದೆ ಹೋದಾಗ ನಾವಿಬ್ರು ಚಿಕ್ಕವರು, ಇಬ್ರು ನಾವಿಬ್ರು ಜೊತೆಲಿ ಹೋಗ್ತಿದ್ರೆ ಎಲ್ಲರೂ ಅನ್ನೋರು, ಅಯ್ಯೋ ಚಿಕ್ಕ ಮಕ್ಕಳು ಅಣ್ಣ ತಂಗಿ ಹೆಂಗೆ ಹೋಗ್ತಾ ಇವೆ ಅಂತ. ಇಬ್ಬರು ಅಷ್ಟು ಪ್ರೀತಿಯಿಂದ ಇದ್ದು ನಮ್ಮ ಮನೇಲಿ, ನಮ್ಮಿಬ್ರು ಜಗಳನೇ ಅನ್ನೋದೇ ಇಲ್ಲ, ನಾವು ಅಷ್ಟು ಚೆನ್ನಾಗಿ ಎಲ್ಲ ಒಟ್ಟಿಗೆ ಇದ್ದವು. ಅವನು ಚಿಕ್ಕನಿಂದಲೂ ತುಂಬ ಮೋಸ ಆಟದಲ್ಲೆಲ್ಲ ನಮ್ಮನ್ನೆಲ್ಲ ಸೋಲ್ಸೋದು, ತಾನು ನಾವು ಗೆದ್ದಿದ್ರು ನಮ್ಮ ಪಾನೆಲ್ಲ ಇಟ್ಬಿಡೋದು ಕೇರಮ್ಮಲ್ಲಿ, ತಾನು ಗೆದ್ದುಬಿಡೋನು. ಆಮೇಲೆ ಚೌಕಬಾರ ಅವಾಗೆಲ್ಲ ಟಿವಿ ಗಿವಿ ಇರಲಿಲ್ಲ, ಬರೀ ಚೌಕಬಾರ ಆಡು ಆಗತ್ತ, ಕೈಯೆಲ್ಲ ಕಾಸಿ ನಮ್ಮ ಕೆಂಪಗೆ ಮಾಡಿಬಿಡೋ, ನಾವು ಮೋಸ ಮಾಡಿ ಮಾಡಿ ಅದೇ ಆಟ ಆಟ್ಕೊಂಡು ತುಂಬ ಚೆನ್ನಾಗಿದ್ದೀವಿ ನಾವು. ಅದು ನಮ್ಮ ಎಲ್ಲ ಒಟ್ಟು ಊಟ ಮಾಡ್ತಾ ಇದ್ದವು, ನಮ್ಮ ಮನೆ ಮುಂದೆ ಎಲ್ಲ ಹೆಣಗಳು ಹೋಗು, ನಾವೆಲ್ಲ ಅವಾಗ ಓಡ್ ಹೋಗಿ ನೋಡ್ಕೊಂಬರೋ. ಇವನು ಬರ್ತಾ ಇರಲಿಲ್ಲ, ಅಲ್ಲೇ ಕುತ್ಕೊಂಡು ನಮ್ಮ ತಟ್ಟಲ್ಲಿರೋ ಹೋಳೆಲ್ಲ, ಹೋಳು ಅಂದರೆ ತುಂಬ ಪ್ರೀತಿ ಅವನಿಗೆ, ಹುಳಿ ಅಂದರೆ ತುಂಬ ಇಷ್ಟ. ನಮ್ಮ ತಟ್ಟಲ್ಲಿರೋ ಹೋಳೆಲ್ಲ ತಗೊಂಬಿಡೋದು, ತಟ್ಟೆ ಬದಲಾಯಿಸ್ಬಿಡೋದು, ತುಂಬ ಚೇಷ್ಟೆ ಅಂದರೆ ಚೇಷ್ಟೆ ಮಾಡ್ತಾ ಇದ್ದ. ಚೆನ್ನಾಗಿ ಹಂಗೆ ಅವನು ಈಗಲೂ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ನಮಸ್ಕಾರ. ಈ ದಿನ ನಮ್ಮ ಖ್ಯಾತ ನಿರ್ಮಾಪಕರು, ನಟರು, ನಿರ್ದೇಶಕರಾದ ಚಿತ್ರರಂಗದ ಅದ್ಭುತವಾದ ಹೆಮ್ಮೆಯ ಪುತ್ರ ನಮ್ಮ ದ್ವಾರಕೀಶನ ಹುಟ್ಟಬ್ಬ 80 ವರ್ಷ. ಅವರ ಸಾಧನೆ ನಾವು ಊಹೆ ಮಾಡೋಕ್ಕಾಗಲ್ಲ. ಅವ್ರ ಹುಟ್ಟಬ್ಬಕ್ಕೆ ಶುಭ ಕೋರಕ್ಕೆ ಬಂದಿದ್ದೀವಿ. ನಿಜವಾದ ಅವರೆಲ್ಲ ನಮಗೆ ಲೆಜೆಂಡ್. ಅವ್ರನ್ನ ನೋಡಿ ಬೆಳೆದಂತರು, ಅವ್ರ ಸಿನಿಮಾಗಳು ನೋಡಿ ಬೆಳೆದಂತರು, ಅವ್ರ ಅಭಿಮಾನಿಗಳಾಗಿ ನಾನು ಹೇಳ್ಕೊತೀನಿ. ನಿಜವಾದ ದ್ವಾರಕೀಶ್ ಚಿತ್ರ ಅಂದರೆ ದೊಡ್ಡ ಫೇಮಸ್ಸು. ಒಂದು ಕಾಲದಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡಿದ್ರೆ ಸಿನಿಮಾನ ಅವತ್ತೇ ರಿಲೀಸ್ ಮಾಡೋರು. ಅಂಥ ಒಂದು ಶಕ್ತಿ ಇದ್ದಂಥವ್ರು. ಒಂದು ಟೆಕ್ನಿಕಲ್ ಆಗ್ಬೋದು, ಕನ್ನಡ ಚಿತ್ರಕ್ಕೆ ಒಂದು ಫಾರಿನ್ ಏನು ತೋರಿಸ್ಬೇಕು ಅಂದರೆ ನಮ್ಮ ದ್ವಾರಕೀಶ್ ಫಸ್ಟ್. ನಿಜವಾಗ್ಲೂ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಆಶೀಶ್ವರ್ಯ ಸದಾ ಅವ್ರ ಕುಟುಂಬ ಕಾಪಾಡಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ದ್ವಾರಕೀಶನ. ದ್ವಾರಕೀಶ್ ಅವರು ಬರ್ತಿರೋ ಇವತ್ತು 80 ವರ್ಷ ಆಗಿದೆ. ಅವರು ಇನ್ನೂ ಒಂದು 16 ವರ್ಷ ಚೆನ್ನಾಗಿರಬೇಕು ಅನ್ನೋದು ಒಂದಿದೆ. ಕನ್ನಡ ಚಿತ್ರದಂಗೆ ಸಾಧಕರು ಅಂತ ಏನಾರು ಇದ್ದರೆ ಅಣ್ಣ ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ, ಯಾಕಂದ್ರೆ ಅವರು ಭಾಳ ಉತ್ತಮ. ನೆಕ್ಸ್ಟು ಇವರು ಸಾಧಕರು ಅಂತ ಹೇಳ್ತೀನಿ, ಯಾಕಂದರೆ ವೆರೈಟಿ ಸಿನಿಮಾ ಮಾಡಿದಂಥವ್ರು. ವೆರೈಟಿ ಅಂದರೆ ಇವರಷ್ಟು ವೆರೈಟಿ ನನಗೆ ತಿಳಿದಂಗೆ ಇಂಡಿಯಾದಲ್ಲೇ ಯಾರೂ ಮಾಡ್ದಂಗಿಲ್ಲ ನಿರ್ಮಾಪಕರಾಗಿ. ಯಾಕಂದರೆ ಒಂದು ಕೋಬಾಯಿ ಕುಳ್ಳ ಇರ್ಬೋದು, ಒಂದು ಆಫ್ರಿಕಾದಲ್ಲಿ ಶೀಲ ಇರ್ಬೋದು, ಒಂದು ಗುರು ಶಿಷ್ಯರು ಇರ್ಬೋದು, ಮನೆ ಮನೆ ಕಥೆ ಇರ್ಬೋದು, ಈ ಥರ ಏನು ಸಿಂಗಾಪುರ್ ರಾಜ ಕುಳ್ಳ ಅವತ್ತು ಹೋಗಿ ಸಿಂಗಾಪುರಲ್ಲಿ ಮಾಡ್ಕೊಂಬಂದವರು, ರಂಜಿನಿ ಸಾರ್ನ ಇಟ್ಕೊಂಡು ಹಿಂದಿ ಗಂಗವ ಮಾಡಿದವರು ಎಲ್ಲ ಭಾಷೆಯಲ್ಲೂ, ಆ ರೀತಿಯ ಸಾಧಕರು ಇವರು ಇದ್ದರೆ ನಮ್ಮಂಥವ್ರಿಗೆ ಮಾರ್ಗದರ್ಶಕರು. ಇವರು ಚೆನ್ನಾಗಿರಬೇಕು, ಅವ್ರು ಇನ್ನೂ 16 ವರ್ಷ ಚೆನ್ನಾಗಿರಲಿ ಅಂತ ನನ್ನ ಹರೈಕೆ. ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಕರ್ನಾಟಕದ ಕುಳ್ಳ ಅಂತಲೇ ಪ್ರಸಿದ್ಧವಾಗಿರುವ ದ್ವಾರಕೀಶರ್ ಅವರ 80th ಬರ್ತಡೇ. ಸೊ ನಾನು ಅವ್ರು 7 ವರ್ಷದ ಮುಂಚೆ ಅವ್ರ ಬರ್ತಡೇ ಸೆಲೆಬ್ರೇಷನಲ್ಲಿ ಪಾಲ್ಗೊಂಡಿದ್ದೆ. ಅದಾದಮೇಲೆ ಇವತ್ತೇ ಅವ್ರದ ಜೊತೆ ಅವರ ಬರ್ತಡೇ ಸೆಲೆಬ್ರೇಷನಲ್ಲಿ ಪಾಲ್ಗೊಳ್ತಾ ಇದ್ದೀನಿ.
ಹಾಗೇನೆ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಅವ್ರಿಗೂ ಅವರ ಕುಟುಂಬಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.